ನಮಸ್ಕಾರ ಅಕ್ಕ, ನಮ್ಮ ಹೆಸರು ಯಲ್ಲಪ್ಪ ಮಲ್ಲಪ್ಪ ಗುಡಿ ಅಂತೇಳಿ. ಬೈಪ್ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ ಫೀಲ್ಡ್ಗಳಾಗಿ ಕೆಲಸ ಮಾಡ್ತೀನಿ ನಾನು. ಅಕ್ಕಾರ ತಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ರಿ ನಮಗೆ. ನನ್ನ ಹೆಸರು ಲಕ್ಕವ್ವ ಪರಸಪ್ಪ ಪಾಟೀಲ್ ರೀ, ನಮ್ಮೂರು ದಾಸನಟ್ಟಿ, ತಾಲೂಕು ಕಾಕ್ರಿ, ಜಿಲ್ಲಾ ಬೆಳಗಾವಿ. ನಮ್ಮ ಮನ್ಯಾಗ 6 ಮಂದಿ ಇದಾವೆ ರೀ, 5 ದನಕರ ಅದಾವ ರೀ. ಅಕ್ಕಾರ ಇವತ್ತು ಯಾತ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಿ ನೀವು? ನಾವು ಸುಧಾರಿತ ಒಲಿ ಬಗ್ಗೆ ತಿಳಿಸ್ಕೊಡ್ತೇನೆ ರೀ ಸರ್. ಸುಧಾರಿತ ಒಲಿ ಅಂತ ಹೇಳಿದ್ರಲ್ಲ, ಅದನ್ನು ಯಾಕೆ ಮಾಡ್ಕೊಂದ್ರಿ ನೀವು? ಸುಧಾರಿಸಿದ ಒಲಿ ನಾವು ಯಾಕೆ ಮಾಡ್ಕೊಂಡು ಒಂದ್ರೆ ಅಡಿಗೆ ಭಾಳ ಲಗುಟ ಆಗ್ತೈತಿ ರೀ. ಒಂದು ತಾಯಮ್ಕ ಎರಡು ಥರ ಅಡಿಗೆ ಆಗ್ತೈತಿ ರೀ. ಅಡಿಗೆ ಮಾಡೋಕ್ಕೂ ಭಾಳ ತಾಯಮ್ ಕಡಿಮೆ ಹತ್ತೈತಿ ರೀ. ಮತ್ತು ಹೊಗೆ ಅಂತೂ ಹಿಡಿದಿಲ್ಲ ರೀ. ಮನೆನ ಸ್ವಚ್ಛ ಇರ್ತೈತಿ ರೀ, ಬಾಂಡೆನ ಕರ್ಗ ಆಗೋದಿಲ್ಲ ರೀ, ಕಣ್ಣಿಗೆ ಹೊಗೆ ಹಿಡಿಯೋದಿಲ್ಲ ರೀ. ನಮ್ಮ ಇಂಥ ಒಲಿಗಿರಿ ಆರೋಗ್ಯಕ್ಕೆ ತೊಂದರೆ ಏನಿಲ್ಲ ರೀ. ಹೊಗೆ ಹಿಡ್ದ ನಮ್ಗೆ ಕೆಮ್ಮ ಕಪ್ಪ ತೊಂದರೆ ಇಲ್ಲ ರೀ. ಮೊದಲು ಹಂಚಿಗೆ ಹೊಗೆ ಬಡ್ದ ಹಂಚೆಲ್ಲ ಕರ್ಗ ಆಗ್ತಿದ್ವು. ಅದ ಅಡಿಗೆ ಮಸಿ ಬಂದ ಅಡಿಗೆಯಾಗ ಬಿದ್ದ ಅಡಿಗೆ ನಾಶ ಆಗ್ತೈತೆ ರೀ. ಇದು ಸುಧಾರಿತ ಒಲಿಂದ್ರೆ ಖರ್ಚು ಭಾಳ ಕಮ್ಮಿ ರೀ. ಬಾಣ್ಯನೂ ಕರ್ಗ ಆಗೋದಿಲ್ಲ ರೀ, ಸಾಬಾನು ಹತ್ತೋದಿಲ್ಲ ತಿಕ್ಕಾಕ ರೀ. ಕಟ್ಟಿಗೆ ಭಾಳ ಕಮ್ಮಿ ಹತ್ತೈತೆ ರೀ ನಮಗೆ. ದೂರಿಂತರ ಕಟ್ಟಿಗೆ ತರೋದು ನಿಗ್ಗರ ನಮಗೆ ಕಮ್ಮಿ ಆಗೈತೆ ರೀ. ಅಕ್ಕಾರ ಇಲ್ಲಿವರೆಗೆ ಸುಧಾರಿತ ಒಲೆ ಬಗ್ಗೆ ನಮಗೆ ಹೇಳಿದ್ರಿ. ಅಕ್ಕಾರ ಈ ಸುಧಾರಿತ ಒಲೆ ನೀವು ಹೆಂಗೆ ಮಾಡ್ಕೊಂಡ್ರಿ? ಬೈಪ್ ಸಂಸ್ಥೆ ಸುವರ್ಣ ಸಂಕಲ್ಪ ಯೋಜನೆ ಸಹಕಾರದಿಂದ ನಾ ಮಾಡ್ಕೊಂಡ್ವಿ ರೀ. ಅಕ್ಕಾರ ಸುಧಾರಿತ ಒಲೆಗೆ ರೀ ಏನೇನು ಸಾಮಗ್ರಿಗಳು ಬೇಕ್ರಿ? ಇನ್ನು 11 ಕ್ಯಾಂಪ್ ಫಿಟ್ಟಿಂಗ್ ಬೇಕ್ರಿ, ಸಿಮೆಂಟ್ದೊಂದು ಪೈಪ್ ಬೇಕ್ರಿ, ಒಂದು ಒಲಿ ಕಟ್ಟಾಕ ಮಣ್ಣು ಬೇಕ್ರಿ, ಮಣ್ಣಿನ ಒಲಿ ಒಂದು ಬೇಕ್ರಿ. ಅಕ್ಕಾರ ಮೊದಲಿನ ಒಲಿಗೆ ಮತ್ತು ಈ ಸುಧಾರಿತ ಒಲಿಗೆ ಏನು ಫರ್ಕ್ ಬಂದೈತೆ ರೀ? ಮೊದಲು ನಮ್ಮ ಬಾಂಡೆಗಳ ಹೊಗೆ ಕರ್ಗ ಆಗ್ತಿದ್ದವು, ಈಗ ಆಗೋದಿಲ್ಲ ರೀ. ಕಣ್ಣಿಗೆ ಹೊಗೆ ಬಡಿದಿಲ್ಲ ರೀ, ಅಡಿಗೆನು ಲಗುಟ ಆಗ್ತೈತೆ ರೀ. ಮೊದಲು ರೀ ಕಣ್ಣಿಗೆ ಹೊಗೆ ಬಡ್ದ ಕಣ್ಣೆಲ್ಲ ಉರಿತಿದ್ದೇವೆ ರೀ, ಈಗ ಅದೇನು ನಮ್ಗೆ ತೊಂದರೆನೂ ಇಲ್ಲ ರೀ. ಮೊದಲು ಹೊಗೆಯಿಂದ ರೀ ಕೆಮ್ಮ ಕಪ್ಪ ಆಗ್ತಿದ್ದೇವೆ ರೀ, ಈಗ ಏನು ಇಲ್ಲ ರೀ. ಮೊದಲು ಹೊಗೆ ಬಡ್ದ ಒರಿ ಎಲ್ಲ ಕರ್ಗ ಆಗ್ತಿದ್ದೇವೆ ರೀ, ಈಗೇನು ಕರ್ಗ ಆಗೋಂಗಿಲ್ಲ ರೀ. ಮೊದಲು ಅಡಿಗೆ ಮಾಡಿ ಇಳಿಸುವಾಗ ಕೈಗೆ ಮಸಿ ಹತ್ತತೆ ರೀ, ಈಗ ಮಸಿ ಪಸಿ ಏನು ಹತ್ತದಲ್ಲ ರೀ. ಈ ಒಲಿಗೆ ಕಟ್ಟಿಗೆ ಕಮ್ಮಿ ಬೇಕ್ರಿ, ಕಟ್ಟಿಗೆ ತರೋ ನಿಗ್ರೆ ಕಮ್ಮಿ ಆಗೈತೆ ರೀ, ಅಡಿಗೆ ದೌಡ ಆಗ್ತೈತಿ ರೀ. ಅದೇ ಟೈಮ್ದಾಗ ನಾವು ಮತ್ತೆ ಬೇರೆ ಕೆಲಸ ಮಾಡ್ಕೋತೀವಿ ರೀ. ಮೊದಲಿನ ಒಲಿಗೆ ರೀ 2 ತಾಸಿನಾಗ ಅಡಿಗೆ ಆಗ್ತೈತೆ ರೀ, ಈ ಒಲಿಗೆ 1 ತಾಸಿನಾಗ ಅಡಿಗೆ ಆಗ್ತೈತೆ ರೀ. ಒಲಿ ಇಟ್ಟು ಸ್ವಚ್ಛ ಇಟ್ಕೊಂಡಿರ ಅಕ್ಕಾರ, ಇದನ್ನು ಹಿಂಗೆ ಸ್ವಚ್ಛ ಇಟ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಏನು ಮಾಡ್ಬೇಕು ಅಕ್ಕಾರ? 8 ದಿನಕ್ಕೆ ಒಮ್ಮೆ ಒಲಿ ಸೈಡಿಲೆ ನಾವು ಸಾರಿಸ್ತೇವೆ ರೀ. ಪೈಪ್ದಾಗ ಹೊಗೆ ತುಂಬಿತ್ತಂದ್ರೆ ರೀ ಅದನ್ನು ಉದ್ದ ಕಟ್ಟಿಗೆ ತೊಗೊಂಡು ಸ್ವಚ್ಛ ಮಾಡ್ಬೇಕು ರೀ. 2 ತಿಂಗಳಿಗೊಮ್ಮೆ ನಾವು ಪೈಪ್ ಸ್ವಚ್ಛ ಮಾಡ್ತೇವೆ ರೀ. ಇದೇನೈತಿರಲ್ಲ, ಯಾವಾಗೂ ನಾವು ಅಡುಗೆ ಮಾಡುವ ಮುಂದೆ ಈ ಹಿಂದಲಿ ಮ್ಯಾಗ ಒಂದು ಬೂಗುನಿ ಇಟ್ಟು ಇಡಬೇಕು. ಇದನ್ನು ತೆಗೆದು ಬಿಟ್ರೆ ಹೊಗೆ ಜಲ ಇದರ ಒಳಗೆ ಪಾಸ ಆಯ್ತೈತಿ. ಹಿಂಗಾಗಿ ಅಡುಗೆನೂ ಲಗುಟ ಆಗೋದಿಲ್ಲ ರೀ. ಅಡುಗೆ ಮಾಡುವ ಮತ್ತು ಅದ್ರಾಗ ನೀರು ಹಾಕಿ ಅದ್ರ ಮುಂದೆ ಇಟ್ಟು ಇಡಬೇಕು ರೀ. ಅಡುಗೆ ಅದ್ರ ಮುಂದೆ ಮಾಡಾರ ಇದ್ರೆ ಅದ್ರ ಮ್ಯಾಗ ಮಾಡ್ಕೋಬೋದು. ಒಲೆಯಾಗಿನ ಬೂದಿ ಅದು ತುಂಬಿತ್ತಂದ್ರೆ ಅದನ್ನು ಸ್ವಚ್ಛ ಮಾಡಬೇಕು. ಈ ಪೈಪ್ದಾಗಿನ ಹೊಗೆ ಸ್ವಚ್ಛ ಮಾಡ್ಬೇಕಾರ ಈ ಹಿಟ್ಟಂಗಿ ತೆಗೆದು ಒಂದು ಪ್ಲೇಟ್ದಾಗ ಜಾಡಿಸ್ಕೊಂಡು ತೆಗೆದು ಹೊರಗೆ ಹೋಗಿತ್ತು ರೀ. ಇಲ್ಲಿವರೆಗೆ ನಮಗೆ ಸುಧಾರಿತ ಒಲೆ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಟ್ರಿ. ಇನ್ನು ಇನ್ನುಳಿದ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಎಲ್ಲ ಹೆಣ್ಮಕ್ಳು ರೀ ಸುಧಾರಿತ ಒಲೆ ಹಾಕೋಬೇಕ್ರಿ. ಸುಧಾರಿತ ಒಲೆ ಹಾಕೊಂಡ್ರೆ ರೀ ಆರೋಗ್ಯಕ್ಕೆ ಭಾಳ ಚಲೋ, ಅಡುಗೆ ಭಾಳ ಲಗುಟ ಆಗತ್ತೆ ರೀ, ಕಟ್ಟಿಗೆ ಭಾಳ ಕಮ್ಮಿ ಹತ್ತಾರ ರೀ. ಅಕ್ಕವ್ರ ಇಲ್ಲಿವರೆಗೆ ನಮಗೆ ಸುಧಾರಿತ ಒಲೆ ಹಾಕೋದ್ರಿಂದ ಅಕ್ಕವ್ರ ಕಟ್ಟಿಗೆ ಕಡಿಮೆ ಹತ್ತವ ಅಂತ ಹೇಳ್ರಿ, ಅಡುಗೆನೂ ಬೇಗನೆ ಆಗ್ತದೆ ಅಂತ ಹೇಳಿದ್ರಿ, ಅಡುಗೆ ಮಾಡೋಕೆ ಟೈಮ್ ಕಡಿಮೆ ಹತ್ತೈತೆ ಅಂದ್ರಿ, ಮತ್ತು ಕಟ್ಟಿಗೆ ತರೋದು ತೊಂದರೆನೂ ಕಡಿಮೆ ಆಗಿತ್ತು ಅಂತ ಹೇಳಿದ್ರಿ. ಅದಕ್ಕಾಗಿ ಸಂಪೂರ್ಣವಾಗಿ ಮಾಹಿತಿ ನಮಗೆ ಒದಗಿಸಿಕೊಟ್ಟಿದ್ದೀರಿ. ಪೈಪ್ ಸಂಸ್ಥೆಯಿಂದ ಮತ್ತು ಡಿಜಿಟಲ್ ಗ್ರೀನ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.